ನೋಡಿ ಸುಮಾರು ನಮಗೆಲ್ಲ ಗೊತ್ತಿದೆ ಮಂಜೂರಾತಿಯನ್ನು ವಿವಿಧ ಇಲಾಖೆಗಳಲ್ಲಿ ಕಾಣ್ತಾ ಇದೆ. 5,000 ಮನೆಗಳು ಕೂಡ ಮಾಡಿದ್ರು. ಸೊ ಅದೆಲ್ಲ ಹಂಚ್ಕೊಂಡು ಬರ್ತಾ ಇದ್ವಿ. ಪಂಚಾಯತ್ ಬಸ್ ಎಷ್ಟು ಯಾರು ಕೇಳಿ ಪಂಚಾಯತ್ ಮೂವತ್ತು ಮನೆ ಹತ್ತಿರೆಲ್ಲ ಹಂಚ್ಕೊಂಡು ಬರ್ತಾ ಇದ್ವಿ. ಪ್ರತಿ ಪಂಚಾಯತ್ನಲ್ಲೂ 2 ಕೋಟಿಯಿಂದ ಹಿಡಿದು 5-6 ಕೋಟಿ ತೆಗೆದುಕೊಳ್ತಾ ಇದ್ವಿ. ಇದಲ್ಲದೆ ನೀರಾವರಿ ಇಲಾಖೆಯ ಕಾಲುವೆಗಳನ್ನ ಆಮೇಲೆ ನೀರು ತುಂಬಿಸುವಂತದ್ದು ಎಲ್ಲ ಬಹಳ ಬೇಡಿಕೆ ಇಟ್ಟಿದ್ದಾರೆ. ಅವೆಲ್ಲ ಕೆಲಸಗಳನ್ನು ಅಟೆಂಡ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಒಂದಿನ ಆದರೆ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದ ಡಿಸ್ಟಿಕ್ ಕಮಿಷನ್ ಅವರು ಮಾಡಿದ್ದಾರೆ. ಈಗ ನಾನು ರಾಮಲಿಂಗಾರೆಡ್ಡಿ ಅವರು ಹೊರಟಿದ್ದೆ, ಒಂದಿನ ಸೈಟ್ಗಳನ್ನು ಹಚ್ಚಿದ್ದೇವೆ. ಆ ಕೆಲಸ ಕೂಡ ಆಗ್ತಾ ಇದೆ. ಸರ್, ಇನ್ನು ಮುಂದಿನ ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಅಭ್ಯರ್ಥಿ ಆಯ್ಕೆ ಯಾವುದರ ನಾನು ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡ್ತಲ್ಲ, ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ವೋಟ್ ಹಾಕಿ ಅಂತ ನಮ್ಮ ಕಾರ್ಯಕರ್ತರಿಗೆ ನನ್ನ ಮತದಾರರಿಗೆ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರು ಕೂಡ ಮನವಿ ಮಾಡ್ತಾರೆ. ಕೆಲಸ ಮಾಡೋರು ನಾವು, ನಮ್ಗೆ ವೋಟ್ ಹಾಕಿ ವ್ಯಕ್ತಿ ಸರ್ಕಾರ ಇವೆರಡು ಕೂಡ ನಾನೇ ಇದ್ದೀನಿ ಅಂತ ಹೇಳ್ತಾರೆ. ಸರ್, ಕುಮಾರಸ್ವಾಮಿ ಅವರ ಮೇಲೆ ಸರ್ 50 ಕೋಟಿ ಬೆದರಿಕೆ ಅಂತೇಳಿ ಒಂದು FIR ಆಗಿರುವಂತದ್ದು ಸರ್. ನನಗೆ ಗೊತ್ತಿಲ್ಲ, ನಾನು ನಿನ್ನೆ ಇದು ದಸರಾಗಿ ಹೋಗಿದ್ದೆ, ಅಲ್ಲಿ ದಸರಾ ಪೂಜೆ ಪಾಲ್ಗೊಂಡೆ. ಅದಾದ್ಮೇಲೆ ತಿರ್ಗಾ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಅದಾದ್ಮೇಲೆ ವಿದ್ಯುತ್ ಶಕ್ತಿ ದೀಪಾಲಂಕಾರ ಬಹಳ ವೈಭವದಿಂದ ಇತ್ತು. ನನ್ನ ನೋಡಿ ಬಹಳ ಸಂತೋಷ ಆಯಿತು. ಇಡೀ ಮೈಸೂರನ್ನ ಅದಾದ್ಮೇಲೆ ಒಂದು ರೌಂಡ್ ಹೋಗಿ ಬಂದೆ, ಅದು ಕೂಡ ಈಗ ಟ್ರೀಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಈ ಒಂದು ಭವ್ಯವಾದಂಥ ಲೈಟನ್ನು ನೋಡಿ ಸಂತೋಷ ಪಡಬೇಕು ಅಂತ ನಾನು ಜನರಿಗೆ ರಾಜ್ಯದ ಎಲ್ಲ ಜನರು ಮನವಿ ಮಾಡ್ತೇನೆ. ಸುಮಾರು 50 ಕೋಟಿಗೂ ಹೆಚ್ಚು ಇಲಾಖೆಗಳಲ್ಲಿ ಸೇರಿ ಸರ್ಕಾರದ ಜೊತೆ ಖರ್ಚು ಮಾಡಿ ಬಹಳ ವಿಜೃಂಭಣೆಯಿಂದ ಈ ವರ್ಷ ದಸರಾ ಆಚರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆ ವಿಚಾರ ಖಾಸಗಿ ವಿಚಾರ, ಖಾಸಗಿ ವಿಚಾರಕ್ಕೆ ನಾನು ಭಯ ಜಾತಿ ಗಣತಿ ವಿಚಾರವಾಗಿ DK ಸುರೇಶ್ ಅವರು ಟ್ವೀಟ್ ಮಾಡಿ ಮುಂದಿನ 3 ವರ್ಷದ ಕಾಲ ಅವಕಾಶ ಇದೆ, ಪರಿಶೀಲನೆ ಮಾಡಿ ಅದನ್ನ ಜಾರಿಗೆ ತರಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ಒಂದು ಪಾಲಿಸಿ ಇದೆ, ನಮ್ಮ ಪಾರ್ಟಿ ಪಾಲಿಸಿ ಏನಿದೆಯೋ ಆ ಪಾಲಿಸಿ ಪ್ರಕಾರ ಮಾಡ್ತೀವಿ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಯಾರು ಸಿದ್ದರಾಮಯ್ಯನವರಾಗಲಿ, ನಾನಾಗಲಿ, ಇನ್ನೊಬ್ಬರಾಗಲಿ, ಏನಾದ್ರು ಲ್ಯಾಪ್ಸಸ್ ಆಗಿತ್ತು ಅಂದ್ರೆ ಅದನ್ನ ಸರಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈಗೇನು ಅದೇನು ನಾವೇನು ಗೊಂದಲ ಮಾಡ್ಕೊಳ್ಳುವಂಥ ಸಂದರ್ಭ ಇರಲಿಲ್ಲ. ಸರ್, ಇನ್ನು ಮುಂದಿನ ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಅಭ್ಯರ್ಥಿ ಆಯ್ಕೆ ಯಾವುದರ ನಾನು ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡ್ತಲ್ಲ, ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ವೋಟ್ ಹಾಕಿ ಅಂತ ನಮ್ಮ ಕಾರ್ಯಕರ್ತರಿಗೆ ನನ್ನ ಮತದಾರರಿಗೆ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರು ಕೂಡ ಮನವಿ ಮಾಡ್ತಾರೆ. ಕೆಲಸ ಮಾಡೋರು ನಾವು, ನಮ್ಗೆ ವೋಟ್ ಹಾಕಿ ವ್ಯಕ್ತಿ ಸರ್ಕಾರ ಇವೆರಡು ಕೂಡ ನಾನೇ ಇದ್ದೀನಿ ಅಂತ ಹೇಳ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.